ನಮ್ಮ ರಿಪೋರ್ಟರ್ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ ಕೆಲವು ಗೊಂದಲಗಳಿಗೆ ತೆರೆ ಎಳೆಯೋದಕ್ಕೆ ಸುರೇಶ್ ಕೇಂದ್ರ ಸರ್ಕಾರದ ಆದೇಶದಲ್ಲಿ ಕರ್ನಾಟಕದಲ್ಲಿ ಮೂರು ರೆಡ್ ಝೋನ್ ಜಿಲ್ಲೆಗಳಿವೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮತ್ತು ಮೈಸೂರು ಸುರೇಶ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಅಜಿತ್ ಹೌದು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಪಟ್ಟಿಯಲ್ಲಿ ರಾಜ್ಯದಲ್ಲಿ ಕೇವಲ ಮೂರೇ ಮೂರು ರೆಡ್ ಝೋನ್ ಇರುವಂತದ್ದು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮತ್ತೆ ಮೈಸೂರು ಮಾತ್ರ ರೆಡ್ ಝೋನ್ ಇರುವಂತದ್ದು ಆದರೆ ಇಲ್ಲಿನ ಸ್ಥಿತಿಗತಿಗಳನ್ನ ಅಳೆಯುವಂತಹ ಒಂದು ಸಾಮರ್ಥ್ಯ ಅಂದ್ರೆ ಗೊತ್ತಿರುವಂಥದ್ದು ರಾಜ್ಯ ಸರ್ಕಾರಕ್ಕೆ ಹಾಗಾಗಿ ರಾಜ್ಯ ಸರ್ಕಾರದ ಪ್ರಕಾರ ಬೆಳಗಾವಿ ಕಲಬುರಗಿ ಹಾಗೂ ವಿಜಯಪುರ ಕೂಡ ಅಲ್ಲೂ ಕೂಡ ಹೆಚ್ಚಾಗ್ತಾ ಇರೋದ್ರಿಂದ ಕೊರೋನಾ ಪ್ರಕರಣಗಳು ಅವುಗಳನ್ನು ಕೂಡ ರೆಡ್ ಝೋನ್ಗೆ ರೆಡ್ ಝೋನ್ಗೆ ಸೇರಿಸಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರದ ಒಂದು ಅಭಿಮತ ಹಾಗಾಗಿ ಇದು ರಾಜ್ಯ ಸರ್ಕಾರದ ಒಂದು ಅಧಿಕಾರ ಕೂಡ ಹೌದು ತಾವು ಹೇಳದ ಹಾಗೇನೆ ಇನ್ನೂ ಹೆಚ್ಚು ಮಾಡುವಂತಹ ರೆಡ್ ಝೋನ್ಗಳನ್ನು ಇನ್ನು ಹೆಚ್ಚು ಮಾಡುವಂತಹ ಒಂದು ಸಾಧ್ಯತೆ ಇದೆ ಇದರ ಜೊತೆಯಲ್ಲಿ ಮಂಡ್ಯದಲ್ಲೂ ಕೂಡ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಮಂಡ್ಯವನ್ನು ಕೂಡ ರೆಡ್ ಗೆ ಸೇರಿಸುವಂತ ಒಂದು ಸಾಧ್ಯತೆಗಳು ಇಲ್ಲದೆ ಇಲ್ಲ ಹಾಗಾಗಿ ಇವತ್ತಿನ ಒಂದು ಡಿಸಿಗಳ ಮತ್ತೆ ಆಯಾ ಪ್ರದೇಶಗಳ ಜನಪ್ರತಿನಿಧಿಗಳ ಜೊತೆಯಲ್ಲಿ ಒಂದು ವಿಡಿಯೋ ಕಾನ್ಫರೆನ್ಸ್ ಸಹ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಲಿದೆ ಆರಂಭ ಆದ ನಂತರ ಯಾವೆಲ್ಲ ರೆಡ್ ಝೋನ್ ಯಾವೆಲ್ಲ ಆರೆಂಜ್ ಝೋನ್ ಯಾವೆಲ್ಲ ಗ್ರೀನ್ ಝೋನ್ ಅನ್ನುವಂತ ಒಂದು ತೀರ್ಮಾನಕ್ಕೆ ಬರಲಾಗುತ್ತೆ ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಹೇಳಿರುವಂತಹ ಹದಿಮೂರು ಆರೆಂಜ್ ಝೋನ್ಗಳಿದೆ ಅನ್ನುವಂಥದ್ದು ಆದರೆ ರಾಜ್ಯ ಸರ್ಕಾರದ ಪ್ರಕಾರ ಕೇವಲ ಮೂರು ಆರೆಂಜ್ ಝೋನ್ಗಳು ಕರ್ನಾಟಕದಲ್ಲಿ ಇದೆ ರೆಡ್ ಗಳ ಸಂಖ್ಯೆಯನ್ನು ಹೆಚ್ಚಿಸಬಹುದು ಕಡಿಮೆ ಮಾಡುವಂತಹ ಅಧಿಕಾರ ಬಹುಶಃ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅಂತಾನೆ ಹೇಳಲಾಗ್ತದೆ ಯಾಕೆಂತಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಇಲ್ಲಿನ ಪರಿಸ್ಥಿತಿ ರೀತಿಯ ಅರಿವು ರಾಜ್ಯ ಸರ್ಕಾರಕ್ಕೆ ಇರೋದ್ರಿಂದ ಅವು ತಮ್ಮ ವಿವೇಚನೆಯನ್ನ ಬಳಸಿಕೊಂಡು ಅಲ್ಲಿನ ಜಿಲ್ಲಾಡಳಿತದ ಒಂದು ವಿವೇಚನೆಯನ್ನ ಕೂಡ ಬಳಸ್ಕೊಂಡು ರೆಡ್ ಝೋನ್ಗಳ ಸಂಖ್ಯೆಯನ್ನ ಹೆಚ್ಚಳ ಮಾಡುವಂತಹ ಒಂದು ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇರುತ್ತೆ ಇವೆಲ್ಲವೂ ಸಹ ಇನ್ನು ಕೆಲವೇ ಕ್ಷಣಗಳಲ್ಲಿ ನಡಿ ಆರಂಭ ಆಗಲಿರುವಂತಹ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಇದಕ್ಕೆ ಒಂದು ಉತ್ತರ ಸಿಗಲಿದೆ ಅಜಿತ್ ಬಟ್ ಸುರೇಶ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಯಾಕೆ ರೆಡ್ ಝೋನ್ಗೆ ಹಾಕಿದ್ರು ಅಂತ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಆರು ಕೊರೋನಾ ಪಾಸಿಟಿವ್ ಗಳು ಪತ್ತೆಯಾಗಿತ್ತು ಈಗ ಒಂದೇ ಒಂದು ಆಕ್ಟಿವ್ ಕೇಸ್ ಇಲ್ಲ ಖಂಡಿತವಾಗ್ಲು ಖಂಡಿತವಾಗ್ಲು ಅಜಿತ್ ಇದು ನಾವು ಬೆಂಗಳೂರು ಗ್ರಾಮಾಂತರ ಪ್ರದೇಶದ ಜನರು ಕೂಡ ಇಂಥ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿರುವಂತದ್ದು ಅಂತಂದ್ರೆ ಅಲ್ಲಿ ಪತ್ತೆ ಆದಂತ ಅಷ್ಟು ಕೊರೋನಾ ಕೇಸ್ಗಳು ಕೂಡ ಒಂದು ಕೂಡ ಈಗ ಇಲ್ಲ ಅದರ ಜೊತೆಯಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಒಬ್ರು ಪೇಶೆಂಟ್ ಕೂಡ ಇದ್ರು ಅವರು ಕೂಡ ಅಡ್ಮಿಟ್ ಆಗಿದ್ರು ಅವರು ಕೂಡ ಇದೀಗ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ಹಾಗಾಗಿ ಬೆಂಗಳೂರು ಗ್ರಾಮಾಂತರವನ್ನ ಯಾಕೆ ರೆಡ್ ಗೆ ಸೇರಿಸಿದ್ರು ಅನ್ನುವಂಥದ್ದು ಸದ್ಯದ ಪ್ರಶ್ನೆ ಅದು ಕೇಂದ್ರ ಅದು ಯಾವ ಲೆಕ್ಕಾಚಾರದಿಂದ ಇದನ್ನ ರೆಡ್ ಗೆ ಸೇರಿಸಿದೆ ಅಂತ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಹೇಳ್ತಾ ಇರೋದು ರಾಜ್ಯ ಸರ್ಕಾರಕ್ಕೆ ಇಲ್ಲಿನ ಸ್ಥಿತಿಗತಿಗಳ ಅರಿವು ಅಂದ್ರೆ ರಾಜ್ಯದಲ್ಲಿ ಯಾವ ಸ್ಥಿತಿ ಇದೆ ಅನ್ನುವಂಥದ್ದು ಅನ್ನುವಂಥದ್ದು ರಾಜ್ಯ ಸರ್ಕಾರಕ್ಕೆ ಗೊತ್ತಿರುತ್ತೆ